ಮಹೋನ್ನತ ರಾಜ್ಯದ ರಾಜಕುಮಾರ ಪ್ರದ್ಯುಮ್ನ ತಮ್ಮನ್ನ ಭೇಟಿಯಾಗೋಕೆ ಬಂದಿದ್ದಾನೆ ಅನ್ನೋದನ್ನ ಕೇಳ್ತಿದ್ದ ಹಾಗೆ ಅರುಂಧತಿ ಜೋರಾಗ್ ನಕ್ರೆ ಉಳ್ದೋರ್ ಮುಖದಲ್ಲಿ ಆಶ್ಚರ್ಯ ಕಾಣಿಸ್ತು. ಅವನನ್ನ ಮೇಲ್ ಕಳಿಸು ಅಂತ ಅರುಂಧತಿ ನಾಗರಾಜನ್ ಹತ್ರ ಹೇಳಿ ಕಳಿಸಿದ್ಲು. ಅರುಂಧತಿಗೆ ಈ ಸಲ ಪ್ರದ್ಯುಮ್ನ ಬಂದಿರೋದು ಕೇವಲ ತನ್ನನ್ನ ಭೇಟಿ ಮಾಡೋಕ್ ಮಾತ್ರ ಅಲ್ಲ, ಬದಲಿಗೆ ಆಕಾಶಗಂಗೆಯ ಎಲ್ಲರನ್ನೂ ಅವನು ಕೊಂಡುಕೊಳ್ಳಕ್ಕೆ ಬಯಸಿದ್ದಾನೆ ಅಂತ ಗೊತ್ತಾಗಿತ್ತು. ಆದ್ರೆ ಈ ಸ್ಪರ್ಧೆ ಮುಗಿದ್ಮೇಲೆ ನಾಗರಾಜ ರಾಜಸೇನನ್ ಬಿಟ್ರೆ ಉಳಿದ ಯಾರೂ ಕೂಡ ಆಕಾಶಗಂಗೆಗೆ ವಾಪಸ್ ಹೋಗ್ತಾ ಇರಲಿಲ್ಲ. ಅವರೆಲ್ಲ ಆಕಾಶಗಂಗೆಗೆ ಒಂದು ಹೆಸರನ್ನ ವಾಪಸ್ ತಂದ್ಕೊಟ್ಟು ನಂತರ ತಮ್ಮ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ರು. ಪ್ರದ್ಯುಮ್ನಂಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅವನು ಇವ್ರನ್ನೆಲ್ಲ ಇಲ್ಲೇ ಉಳಿಸ್ಕೊಳ್ಳೋಕೆ ಬಯಸಿದ್ದ. ನಾಗರಾಜ ಕೆಳಗೆ ಬಂದು ಅವರೆಲ್ಲ ಭೇಟಿಯಾಗಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದಾಗ ಪ್ರದ್ಯುಮ್ನಂಗೆ ಖುಷಿಯಾಯ್ತು. ತಾನು ಬಂದ ಕೂಡಲೇ ಭೇಟಿಯಾಗೋಕೆ ಒಪ್ಕೊಂಡಿದ್ದಾರೆ ಅಂದ್ರೆ ತಾನು ಕೊಡೋ ಪ್ರಸ್ತಾಪನ ಕೂಡ ಇವರು ಒಪ್ಕೊಂಡೇ ಒಪ್ಕೋತಾರೆ ಅಂತ ಅವನು ಮನಸ್ಸಲ್ಲೇ ಖುಷಿ ಪಟ್ಕೊಂಡ. ಪ್ರದ್ಯುಮ್ನ ವಸತಿಗೃಹದ ಮಹಡಿ ತಲುಪಿದಾಗ ಎಲ್ರೂ ಅವನಿಗೋಸ್ಕರ ಕಾಯ್ತಾ ಕೂತಿದ್ರು. ನಿನ್ ಸ್ಪರ್ಧೆ ನಾಳೆ ಇರೋದಲ್ವಾ ಅಂತ ಪ್ರದ್ಯುಮ್ನ ಅರುಂಧತಿನ ಕೇಳ್ದ. ಅರುಂಧತಿ ಹೌದು ಅಂತ ತಲೆ ಆಡ್ಸಿದ್ಲು. ನಿನ್ ವಿರುದ್ಧ ಸ್ಪರ್ಧೆ ಮಾಡ್ತಿರೋನು ಪಶುಪತಿನಾಥ ವಿದ್ಯಾಲಯದ ಹುಡುಗ ಅಂತ ಕೇಳ್ಪಟ್ಟೆ. ಅವನೇನ್ ಅಂತ ಹೆಸರು ಮಾಡ್ದೋನಲ್ಲ, ಆದ್ರೂ ನಾಳೆ ಅವನ್ ಜೊತೆ ಸ್ಪರ್ಧೆ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಎಚ್ಚರಿಕೆ ಎಂದರು. ಅವ್ರನ್ನ ನಂಬಕ್ಕಾಗಲ್ಲ, ಬೇಕು ಅಂತ ನಿಂಗೇನಾದ್ರೂ ತೊಂದರೆ ಮಾಡಿದ್ರೆ ಕಷ್ಟ ಅಂತ ಪ್ರದ್ಯುಮ್ನ ಎಚ್ಚರಿಸ್ದ. ಅರುಂಧತಿ ಆಯ್ತು ಅನ್ನೋ ಹಾಗೆ ತಲೆ ಆಡಿಸಿ ಸುಮ್ಮನಾದ್ಲು. ಆದ್ರೆ ಈ ವಿಷಯ ಗೊತ್ತಿರದೇ ಇದ್ದ ಇಂದು ಮಿತ್ರಂಗೆ ಪ್ರದ್ಯುಮ್ನ ಮಾತು ಕೇಳಿ ಶಾಕ್ ಆಯ್ತು. ಏನು, ನಿನ್ ವಿರೋಧಿ ಪಶುಪತಿನಾಥ ವಿದ್ಯಾಲಯದವನ? ಅವ್ರನ್ನೆಲ್ಲ ಈಗಾಗ್ಲೇ ನೋಡಿದೀನಿ, ಅವತ್ತು ಭೋಜನ ಕೂಟದಲ್ಲಿ ಇದ್ರಲ್ಲ, ಅವರನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ ನಂಗೆ ಅಂತ ಇಂದು ಮಿತ್ರ ಗಾಬ್ರಿಲ್ಲಿ ಹೇಳ್ದ. ಅವನಿಗೆ ಎದೆ ಹೊಡ್ಕೊಳಕ್ಕೆ ಶುರುವಾಯ್ತು. ಪ್ರಥಮ ರಾಜ್ಯದಲ್ಲಿ ಅರುಂಧತಿಗೆ ಹೇಳ್ಕೊಳ್ಳುವಂತಹ ಪ್ರತಿಸ್ಪರ್ಧಿಗಳು ಯಾರೂ ಇರಲಿಲ್ಲ. ಅರುಂಧತಿ ಪ್ರಥಮ ರಾಜ್ಯದಲ್ಲಿ ಇರೋರ್ಗಿಂತಲೂ ಹೆಚ್ಚಿನ ಶಕ್ತಿ ಈಗಾಗಲೇ ಗಳಿಸ್ಕೊಂಡಿದ್ಲು. ಹಾಗಾಗಿ ಸ್ಪರ್ಧೆಯಲ್ಲಿ ಅವಳ ವಿರೋಧಿ ಯಾರೇ ಆಗಿದ್ರೂ ಕೂಡ ಇವರು ಚಿಂತೆ ಮಾಡಬೇಕಾಗಿರಲಿಲ್ಲ, ಅವಳು ಆರಾಮಾಗಿ ಗೆದ್ಬಿಡ್ತಿದ್ಲು. ಆದ್ರೆ ಪಶುಪತಿನಾಥ ವಿದ್ಯಾಲಯದವ್ರ ಬಗ್ಗೆ ಚೂರು ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇತ್ತು. ಯಾಕಂದ್ರೆ ಇಡೀ ಪ್ರಥಮ ರಾಜ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ಗುರುಸ್ಕೊಂಡಿರೋ ವಿದ್ಯಾಲಯಗಳಲ್ಲಿ ಪಶುಪತಿನಾಥ ವಿದ್ಯಾಲಯ ಕೂಡ ಒಂದು. ಅದರ ವಿದ್ಯಾರ್ಥಿಗಳು ತುಂಬಾನೇ ಶಕ್ತಿಶಾಲಿಗಳಾಗಿದ್ರು. ತಾವು ಮಧ್ಯಮ ರಾಜ್ಯದವರು, ತಮ್ಗೇನೂ ಕಷ್ಟ ಬರಲ್ಲ. ಆದ್ರೆ ಅರುಂಧತಿಗೆ ಅವನನ್ನ ಎದುರಿಸೋಕೆ ಆಗುತ್ತೋ ಇಲ್ವೋ ಅಂತ ಇಂದು ಮಿತ್ರಂಗೆ ಚಿಂತೆ ಶುರುವಾಯಿತು. ಇಂದು ಮಿತ್ರನ್ ಚಿಂತೆ ನೋಡಿದ ಪ್ರದ್ಯುಮ್ನಂಗೆ ಇವ್ರ ಜೊತೆ ಮಾತಾಡೋಕೆ ಒಂದು ಅವಕಾಶ ಸಿಕ್ತು ಅಂತ ಖುಷಿಯಾಯ್ತು. ಹೌದು, ನೀವ್ ಹೇಳೋದ್ ಸರಿ, ಆ ಚಿಂತೆ ನನಗೂ ಇದೆ. ಈ ಸ್ಪರ್ಧೆಲಿ ಭಾಗವಹಿಸಿದವರಲ್ಲಿ ಅರುಣವ್ ಎಲ್ರಿಗಿಂತ ಚಿಕ್ಕೋನಾಗಿರೋದ್ರಿಂದ ನಾಳೆ ನಡೆಯೋ ಸ್ಪರ್ಧೆಲಿ ಅವನಿಗೆ ತುಂಬಾ ಕಷ್ಟ ಕೊಡ್ಬೇಡ, ಸರಳವಾಗಿ ಮುಗಿಸು ಅಂತ ಪಶುಪತಿನಾಥ ವಿದ್ಯಾಲಯದ ಹುಡುಗಂಗೆ ನಾನ್ ಹೇಳ್ತೀನಿ, ಏನು ಯೋಚಿಸ್ಬೇಡಿ ಅಂತ ಪ್ರದ್ಯುಮ್ನ ಹೇಳ್ದ. ಹಾಗ್ ಹೇಳ್ಬೇಕಾದ ಅವಶ್ಯಕತೆ ಇದೆಯಾ ಅಂತ ಅರುಂಧತಿ ಯೋಚಿಸಿದ್ಲು. ಕಡೆಗೆ ಏನಾದ್ರೂ ಮಾಡ್ಕೊಂಡ್ಲಿ ಬಿಡು ಅಂತ ಸುಮ್ಮನಾದ್ಲು. ಎಲ್ರೂ ರಾಜಕುಮಾರ ಪ್ರದ್ಯುಮ್ನನ್ ಜೊತೆ ಮಾತಾಡ್ಕೊಂಡು ನಗ್ತಾ ಊಟ ಮುಗಿಸಿದ್ರು. ಆದ್ರೆ ಯಾವ್ದೋ ತೊಂದರೆಯಿಂದ ಅರುಂಧತಿಗೆ ಮಾರನೇ ದಿನ ನಡಿಬೇಕಾಗಿದ್ದ ಸ್ಪರ್ಧೆ ನಡೀಲಿಲ್ಲ, ಅದು ಮುಂದಿನ ದಿನಕ್ಕೆ ಮುಂದೂಡಲ್ಪಟ್ಟಿತ್ತು. ಇದರಿಂದ ಅರುಂಧತಿಗೇನೂ ಬೇಜಾರಾಗ್ಲಿಲ್ಲ. ತನ್ಪಾಡಿಗೆ ವಸತಿ ಗೃಹದಲ್ಲೇ ಉಳ್ಕೊಂಡು ಕಷಾಯ ತಯಾರಿ ಮಾಡ್ಕೊಳ್ಳೋಣ ಅಂತ ಇದ್ಲು. ಆದ್ರೆ ಈ ವಿಷಯ ತಿಳಿದ್ಕೂಡ್ಲೇ ಪ್ರದ್ಯುಮ್ನ ತನ್ನ ಕುದುರೆ ಗಾಡಿ ತಗೊಂಡು ಇವರ ವಸತಿ ಗೃಹಕ್ಕೆ ಬಂದ್ಬಿಟ್ಟ. ಎರಡನೇ ಬಾರಿ ತನ್ನನ್ನ ಸ್ವಾಗತ ಮಾಡಿರೋರು ಮೂರನೇ ಬಾರಿ ತಿರಸ್ಕಾರ ಮಾಡಲ್ಲ ಅನ್ನೋ ವಿಶ್ವಾಸ ಅವನಿಗಿತ್ತು. ಪ್ರದ್ಯುಮ್ನ ಅರುಂಧತಿನೂ ಸೇರಿಸಿ ಆಕಾಶಗಂಗಾ ಸ್ಪರ್ಧೆಗಳನ್ನೆಲ್ಲ ತನ್ನ ಊರಿನ ವಿಹಾರ ಮಾಡಿಸೋಕೆ ಕರ್ಕೊಂಡು ಹೋದ. ಯಾಕಂದ್ರೆ ತಾವು ಬಂದು ಅಷ್ಟು ದಿನ ಆಗಿದ್ರು ಕೂಡ ಇಂದು ಮಿತ್ರ ಮತ್ತೆ ಸ್ನೇಹಿತರು ಹಸ್ತಿನಾಪುರ ಹೇಗಿದೆ ಅಂತ ನೋಡೋಕೆ ಹೋಗಿರ್ಲಿಲ್ಲ. ಅರುಂಧತಿ ಕೂಡ ಈ ಸಮಯದಲ್ಲಿ ರಾಜಕುಮಾರ ಪ್ರದ್ಯುಮ್ನನ್ ಜೊತೆ ಮಾತಾಡಿಕೊಂಡು ಅವನಿಗೆ ಹತ್ರ ಆಗೋದು ತಮ್ಗೆ ಒಳ್ಳೇದು ಅಂತ ಅನ್ಕೊಂಡ್ಲು. ಹಾಗಾಗಿ ಕಷಾಯ ತಯಾರಿಸೋ ಯೋಜನೆನ ಬಿಟ್ಟು ಅವನ ಜೊತೆ ತಿರುಗಾಡೋಕೆ ಹೊರಟು ನಿಂತ್ಲು. ಪ್ರದ್ಯುಮ್ನ ದಿನವೆಲ್ಲ ಇವ್ರಗಳ ಜೊತೆ ಸುತ್ತಾಡಿ ಕರ್ಕೊಂಡು ಬಂದು ವಸತಿ ಗೃಹಕ್ಕೆ ಬಿಟ್ಟು ಹೋದ. ಜನ ಇದನ್ನೆಲ್ಲ ನೋಡ್ತಾನೆ ಇದ್ರು. ಆಕಾಶಗಂಗೆ ವಿದ್ಯಾಲಯ ತನ್ನ ಮೊದಲನೇ ದಿನದ ಸ್ಪರ್ಧೆನಲ್ಲೇ ಯಾರಿಗೂ ಈ ತನಕ ಗಳಿಸಕ್ ಆಗದೇ ಇದ್ದಷ್ಟು ಪ್ರಖ್ಯಾತಿನ ಗಳಿಸ್ಬಿಟ್ಟಿತ್ತು. ಎಲ್ರೂ ಅದ್ರ ಬಗ್ಗೆನೆ ಮಾತಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ನಿನ್ನೆ ತನಕ ಅದ್ರ ಬಗ್ಗೆ ರಸ್ತೆಲೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದವರೆಲ್ಲ ಈಗ ರಾತ್ರೋರಾತ್ರಿ ಬದಲಾಗ್ಬಿಟ್ಟಿದ್ರು. ಈಗ ಜನ ಆಕಾಶಗಂಗೆ ಬಗ್ಗೆ ಒಳ್ಳೆ ರೀತಿನಲ್ಲಿ ಮಾತಾಡೋಕೆ ಶುರು ಮಾಡ್ಕೊಂಡಿದ್ರು. ಅಲ್ದೆ ಇಷ್ಟು ದಿನ ಆಕಾಶಗಂಗೆ ಬಗ್ಗೆ ಕೆಟ್ಟ ಪ್ರಚಾರ ನಡೆಸಿದವ್ರಿಗೆಲ್ಲ ಈ ಯಶಸ್ಸು ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಮಾಡಿತ್ತು. ಅದರಲ್ಲೂ ಪ್ರದ್ಯುಮ್ನ ಮೂರ್ಮೂರು ಬಾರಿ ತಾನೇ ಖುದ್ದಾಗಿ ಆಕಾಶಗಂಗೆ ವಿದ್ಯಾರ್ಥಿಗಳನ್ನ ನೋಡೋಕ್ ಹೋಗಿದ್ದು, ಅವ್ರ ಜೊತೆ ಕಾಲ ಕಳೆದಿದ್ದು ಎಲ್ಲ ಗೊತ್ತಾದ್ಮೇಲೆ ಆಕಾಶಗಂಗಾ ವಿದ್ಯಾರ್ಥಿಗಳು ಪ್ರದ್ಯುಮ್ನ ಪ್ರಸ್ತಾಪನ ಒಪ್ಕೊಂಡಿದ್ದಾರೆ. ಅವರು ಈ ಸ್ಪರ್ಧೆ ಮುಗಿದ್ಮೇಲೆ ಮಹೋನ್ನತ ರಾಜ್ಯದಲ್ಲೇ ಉಳ್ಕೋತಾರೆ ಅಂತಾನೆ ಎಲ್ಲರೂ ತಿಳ್ಕೊಂಡಿದ್ರು.
ಹಾಗಾಗಿ ತಾವು ಅವರನ್ನ ತಮ್ಮ ರಾಜ್ಯಕ್ಕೆ ಕರೆಯೋದು ವೇಸ್ಟ್ ಅಂತ ಎಲ್ರಿಗೂ ಅರ್ಥ ಆಯ್ತು. ಅಲ್ಲ, ನಾವು ಅವನ ಜೊತೆ ಮಾತಾಡ್ತಿರೋದು, ಅವನ್ ಬಂದಾಗ್ಲೆಲ್ಲ ಅವನ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇರೋದ್ ನೋಡಿ ನಾವು ಈ ರಾಜ್ಯದಲ್ಲೇ ಉಳ್ಕೋತೀವಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನಾವ್ ಹೀಗ್ ಮಾಡ್ತಾ ಇರೋದು ಇದಕ್ಕಲ್ಲ, ಬದ್ಲಿಗೆ ಅವನ ಹತ್ರ ಇರೋ ನಕ್ಷೆಗೆ ಅಂತ ಪ್ರದ್ಯುಮ್ನಂಗೇನಾದ್ರೂ ಗೊತ್ತಾದ್ರೆ ಅವನ್ ಮುಖ ಹೇಗಾಗ್ಬಹುದು ಅಂತ ಹೇಳ್ತಾ ಇಂದು ಮಿತ್ರ ಜುಗುರಾಗಿ ನಗ್ತಿದ್ದ. ಇವತ್ತು ಅರುಂಧತಿ ಸ್ಪರ್ಧಿಸೋ ದಿನ. ಅವಳಿಗೆ ಇನ್ನು ಮೊದಲ ಸ್ಪರ್ಧೆಯ ಮೊದಲ ಸುತ್ತೇ ಮುಗ್ದಿರ್ಲಿಲ್ಲ. ಎರಡು ದಿನದಿಂದ ಮುಂದೆ ಹೋಗ್ತಾ ಅಂತೂ ಇವತ್ತು ಶುರು ಆಗಿತ್ತು. ಅರುಂಧತಿ ಸ್ಪರ್ಧೆ ನಡೆಯೋ ಜಾಗಕ್ಕೆ ಬಂದು ತುಂಬಾ ಹೊತ್ತಾಗಿತ್ತು. ಆದ್ರೆ ಅವಳ ವಿರುದ್ಧ ಸ್ಪರ್ಧೆ ಮಾಡಬೇಕಾಗಿರೋ ಪಶುಪತಿನಾಥ ವಿದ್ಯಾಲಯದ ಹುಡುಗ ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಸ್ಪರ್ಧೆಗೆ ಪ್ರತಿಸ್ಪರ್ಧಿ ಬರ್ದೆ ಸ್ಪರ್ಧೆನ ಮುಂದೂಡೋ ಹಾಗಿರ್ಲಿಲ್ಲ. ಹಾಗಾಗಿ ಸ್ಪರ್ಧೆ ಆಯೋಜಿಸಿದವರು ಅವನಿಗಾಗಿ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಕಾದ್ರು. ಆದ್ರೂ ಅವನ್ ಪತ್ತೆ ಇರಲಿಲ್ಲ. ಕೊನೆಗೆ ಸ್ಪರ್ಧೆಯ ನಿಯಮಗಳ ಪ್ರಕಾರ ಅರುಣವ್ ಸ್ಪರ್ಧೆ ಗೆದ್ದಿದ್ದಾನೆ ಅಂತ ಘೋಷಣೆ ಮಾಡಿದ್ರು. ಒಂದ್ ಕಡೆ ಇಂದು ಮಿತ್ರ ಮತ್ತೆ ಆತನ ಸ್ನೇಹಿತರು ಕಷ್ಟಪಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಅರುಂಧತಿ ಒಂದು ಹನಿ ಬೆವರು ಸುರಿಸದೆ ಸ್ಪರ್ಧೆ ಗೆದ್ಬಂದಿದ್ಲು. ಇದರಿಂದ ಅರುಂಧತಿಯ ಸ್ಪರ್ಧೆ ನೋಡ್ಬೇಕು ಅಂತ ಕಾಯ್ತಾ ಇದ್ದವ್ರಿಗೆಲ್ಲ ವಿಪರೀತ ನಿರಾಸೆ ಆಗೋಯ್ತು. ಈಗಾಗ್ಲೇ ಆಕಾಶಗಂಗದ 5 ಜನ ಅಭ್ಯರ್ಥಿಗಳ ಶಕ್ತಿನ ಎಲ್ಲರೂ ನೋಡಿದ್ರು. ಹಾಗಾಗಿ ಅವರೆಲ್ಲರೂ ಅರುಂಧತಿ ಶಕ್ತಿನೂ ನೋಡ್ಬೇಕು ಅಂತ ತುಂಬಾನೇ ಕುತೂಹಲದಿಂದ ಕಾಯ್ತಿದ್ರು. ಆದ್ರೆ ಅರುಂಧತಿ ಈ ಸ್ಪರ್ಧೆಲಿ ಯಾವುದೇ ಶಕ್ತಿ ಪ್ರದರ್ಶನ ಮಾಡದೆ ಗೆದ್ಬಿಟ್ಟಿದ್ಲು. ಅವರಿಗೆಲ್ಲ ಹೇಳ್ದೆ ಕೇಳ್ದೆ ಓಡ್ ಹೋದ ಪಶುಪತಿನಾಥ ವಿದ್ಯಾಲಯದ ಹುಡುಗನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂತು. ಇದಾದ ನಂತರ ಅರುಂಧತಿಯ 2ನೇ ಸುತ್ತಿನ ಸ್ಪರ್ಧೆ ಶುರುವಾಯ್ತು. ಈ ಸಲ ಅವಳಿಗೆ ಯಾವುದೋ ಸಣ್ಣ ವಿದ್ಯಾಲಯದ ಹುಡುಗ ಪ್ರತಿಸ್ಪರ್ಧಿಯಾಗಿದ್ದ. ಆದ್ರೆ ಅವನ್ ಕೂಡ ತಾನಿದ್ರಲ್ಲಿ ಸ್ಪರ್ಧಿಸೋಲ ಅಂತ ಯಾರ ಹತ್ರನೋ ಹೇಳ್ಕಳ್ಸ್ಬಿಟ್ಟ. ಇದರಿಂದ ಅರುಂಧತಿ ಈ ಸುತ್ತನ ಕೂಡ ಯಾವುದೇ ಶಕ್ತಿ ಪ್ರದರ್ಶನ ಮಾಡದೆ ಗೆಲ್ಲೋ ಹಾಗಾಯ್ತು. ಈಗ ಅರುಂಧತಿ ಸ್ಪರ್ಧೆಯ 3ನೇ ಸುತ್ತಿನ ಸಮಯ. ಆಶ್ಚರ್ಯ ಅಂದ್ರೆ 3ನೇ ಸುತ್ತಿನ ಸ್ಪರ್ಧೆ ಶುರು ಆಗೋಕ್ಕೂ ಮೊದಲೇ ಎದುರಾಳಿ ಹುಡುಗ ತನ್ನ ಶರಣಾಗತಿ ಒಪ್ಪಿಸ್ಬಿಟ್ಟ. ಹೀಗೆ ಅರುಂಧತಿ ತನ್ನ 3ನೇ ಸುತ್ತಿನಲ್ಲಿ ಕೂಡ ಆರಾಮಾಗಿ ಗೆದ್ಬಿಟ್ಲು. ಯಾವ ಸುತ್ತಲ್ಲೂ ಅವಳಿಗೆ ತನ್ನ ಶಕ್ತಿ ಪ್ರದರ್ಶನ ಮಾಡೋ ಅವಕಾಶನೇ ಸಿಗ್ಲಿಲ್ಲ. ಆದ್ರೆ ಇದರಿಂದ ಎದುರಾಳಿಗಳು ಹೆದರ್ಕೊಂಡು ಓಡ್ ಹೋದ್ರು ಅಂತ ಗೊತ್ತಾಯ್ತೆ ಹೊರತು ಅರುಂಧತಿಯ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗ್ಲಿಲ್ಲ. ಯಾರಿಗೂ ಅವಳ ಶಕ್ತಿನ ಕಣ್ಣಾರೆ ಕಾಣುವಂತಹ ಅವಕಾಶ ಸಿಗ್ಲಿಲ್ಲ. ಇದ್ಯಾಕೋ ವಿಚಿತ್ರ ಅನ್ಸ್ತು ಎಲ್ರಿಗೂ. ಇಂದು ಮಿತ್ರ ಮತ್ತೆ ಆತನ ಸ್ನೇಹಿತರು ಶಕ್ತಿಶಾಲಿಗಳಾಗಿದ್ರು. ಹಾಗಾಗಿ ಅವರನ್ನ ಕಂಡ್ರೆ ಎದುರಾಳಿಗಳು ಹೆದರಿದ್ರು ಅಂತ ಹೇಳಿದ್ರೆ ನಂಬುವಂತಹ ವಿಷಯ. ಆದ್ರೆ ಅರುಣವ್ ಇಡೀ ಸ್ಪರ್ಧೆಲಿ ಎಲ್ಲರಿಗಿಂತ ಚಿಕ್ಕೋನು. ಅವನಿಗೂ ಹೆದರ್ಕೊಂಡು ಓಡ್ ಹೋಗುವಂತದ್ ಏನಿದೆ ಅಂತ ಜನರಿಗೆ ಅರ್ಥನೇ ಆಗ್ಲಿಲ್ಲ. ಕಡೆಗೆ ಇದಕ್ಕೇನ್ ಕಾರಣ ಅಂತ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ಮಹೋನ್ನತ ರಾಜ್ಯದ ರಾಜಕುಮಾರ ಪ್ರದ್ಯುಮ್ನ. ಅವನು ಅರುಂಧತಿ ಜೊತೆ ಯಾರು ಸ್ಪರ್ಧೆ ಮಾಡ್ಬೇಕಿರುತ್ತೋ ಅವ್ರ ಹತ್ರ ಹೋಗಿ ಹೆದರಿಸಿಯೋ ಅಥವಾ ದುಡ್ಡು ಕೊಟ್ಟೋ ಏನೋ ಮಾಡಿ ಅವರುಗಳು ಅರುಂಧತಿ ಜೊತೆ ಸ್ಪರ್ಧಿಸೇ ಇರೋ ಹಾಗೆ ನೋಡ್ಕೋತಿದ್ದ. ಅದರ ಜೊತೆ ಅರುಂಧತಿ ಜೊತೆ ಸ್ಪರ್ಧೆ ಮಾಡೋಕೆ ಸೆಲೆಕ್ಟ್ ಆದವರು 2 ದಿನಗಳ ನಂತರ ಮೈತುಂಬಾ ಗಾಯ ಮಾಡಿಕೊಂಡು ಓಡಾಡ್ತಾ ಇದ್ದಿದ್ನ ಜನ ನೋಡಿದ್ರು. ಇದರಿಂದ ಪ್ರದ್ಯುಮ್ನಾನೇ ಅವರಿಗೆ ಹೊಡೆದು ಬಡ್ದು ಸ್ಪರ್ಧೆಯಿಂದ ಆಚೆಗಿಟ್ಟಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಯ್ತು. ಈ ವಿಷಯ ಗೊತ್ತಾದಾಗ ಎಲ್ರಿಗೂ ಶಾಕ್ ಆಯ್ತು. ಯಾಕಂದ್ರೆ ಪ್ರತಿ ವರ್ಷವೂ ಮಹೋನ್ನತ ರಾಜ್ಯವೇ ಆತ್ಮಬಂಧನ ಸ್ಪರ್ಧೆ ನಡೆಸ್ತಾ ಬಂದಿದ್ರು ಕೂಡ ಸ್ಪರ್ಧೆಯೊಳಗೆ ತಾನು ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಸ್ಪರ್ಧೆ ತುಂಬಾನೇ ಪಾರದರ್ಶಕವಾಗಿ ನಡೀತಾ ಇತ್ತು. ಆದ್ರೆ ಈ ಸಲ ರಾಜಕುಮಾರ ಪ್ರದ್ಯುಮ್ನ ಈ ಸ್ಪರ್ಧೆಯೊಳಗೆ ತನ್ನ ಕೈ ಆಡಿಸಿ ತನ್ನ ಅಧಿಕಾರದ ದುರುಪಯೋಗ ನಡೆಸ್ತಿದ್ದ. ಇದು ಜನರ ಬಾಯಿಂದ ಬಾಯಿಗೆ ತಲುಪಿ ಇದುವರೆಗೂ ಇಂದು ಮಿತ್ರ ಮತ್ತು ಆತನ ಸ್ನೇಹಿತರು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆ ಹೆಸರನ್ನ ಕೂಡ ಹಾಳು ಮಾಡಿಬಿಡ್ತು. ರಾಜಕುಮಾರ ಪ್ರದ್ಯುಮ್ನ ಆಕಾಶಗಂಗಾ ವಿದ್ಯಾರ್ಥಿಗಳೇ ಗೆಲ್ಲೋ ತರ ನೋಡ್ಕೊಳ್ತಿದ್ದಾನಂತೆ ಅಂತ ಜನ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದರಿಂದ ಕಷ್ಟಪಟ್ಟು ಶಕ್ತಿ ಪ್ರದರ್ಶನ ಮಾಡಿ ಗೆಲ್ತಿದ್ದ ಇಂದು ಮಿತ್ರಂಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆ ಪ್ರದ್ಯುಮ್ನನ್ ತಲೆಯಲ್ಲಿ ಜೇಡಿಮಣ್ಣು ತುಂಬಿಕೊಂಡಿದ್ಯಾ? ಯಾಕೆ ಹೀಗ್ ಮಾಡ್ತಾ ಇದ್ದಾನವನು? ಇಂದು ಮಿತ್ರ ತುಂಬಾ ಕೋಪ ಮಾಡಿಕೊಂಡು ಕೇಳ್ದ. ಇವನನ್ ಹಿಂಗೆ ಬಿಟ್ರೆ ಅರುಂಧತಿಗೆ ಯಾರ ಜೊತೆನೂ ಸ್ಪರ್ಧೆನೆ ಮಾಡಕ್ಕಾಗಲ್ಲ. ಹಾಗ್ ಮಾಡ್ಬಿಡ್ತಾನವನು. ಈ ತರ ಮಾಡಿ ಯಾರ ಮನ್ಸನ್ನ ಗೆಲ್ಬೇಕು ಅಂತಿದ್ದಾನೋ ನಂಗಂತೂ ಅರ್ಥ ಆಗ್ತಿಲ್ಲ, ರಾಧಿಕಾ ಹೀಗ್ ಹೇಳಿದ್ಲು. ಇದ್ ಮಾಡ್ತಿರೋದು ಅವನಲ್ಲ, ಅರುಂಧತಿ ದಿಢೀರ್ ಅಂತ ಹೇಳಿದ್ಲು. ಅವನಲ್ವಾ ಅಂದ್ರೆ? ರಾಜಸೇನ ಕೇಳ್ದ. ನನ್ ಜೊತೆ ಯಾರೂ ಸ್ಪರ್ಧೆ ಮಾಡದೇ ಇರ್ಲಿ ಅಂತ ತಡಿತಾ ಇರೋದು ಪ್ರದ್ಯುಮ್ನೇ ಇರ್ಬೋದು, ಆದ್ರೆ ಪ್ರದ್ಯುಮ್ನ ಈ ತರ ಮಾಡ್ತಿದ್ದಾನೆ ಅಂತ ಸುದ್ದಿ ಹಬ್ಬಿಸ್ತಾ ಇರೋದು ಬೇರೆ ಯಾರು? ನೀವೇ ಯೋಚಿಸಿ. ನನ್ನ 3ನೇ ಸುತ್ತಿನ ಸ್ಪರ್ಧಿ ಯಾವುದೋ ಸಣ್ಣ ವಿದ್ಯಾಲಯದವನು. ಅವನಿಗೆ ಮುಖಕ್ಕೆಲ್ಲ ಹೊಡೆದು ಈ ಸ್ಪರ್ಧೆಯಿಂದ ದೂರ ಇಡ್ಬೇಕಿತ್ತ. ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಅವನ್ ಒಪ್ಕೋತಿದ್ದ ಅಲ್ವಾ? ಆದ್ರೂ ಅವನಿಗೆ ಚೆನ್ನಾಗಿ ಹೊಡೆದು ರಸ್ತೆಲಿ ಎಲ್ರಿಗೂ ಕಾಣೋ ಹಾಗೆ ಓಡಾಡಕ್ಕೆ ಬಿಟ್ಟಿದ್ದಾರೆ ಅಂದ್ರೆ
ಯಾವ ಮನುಷ್ಯ ತಾನೆ ತಾನ್ ಮಾಡಿದ ಕೆಟ್ಟ ಕೆಲಸದ ಸಾಕ್ಷಿನ ರಸ್ತೆಯಲ್ಲಿ ಓಡಾಡಕ್ ಬಿಡ್ತಾನೆ? ಅರುಂಧತಿ ಕೇಳಿದ್ಲು. ಹಾಗಾದ್ರೆ ಇದನ್ನ ಯಾರು ಮಾಡ್ತಿರಬಹುದು? ರೋಹನ್ ಕೇಳ್ದ. ಗೊತ್ತಿಲ್ಲ, ಹೀಗ್ ಮಾಡ್ತಿರೋರ್ಗೆ ನನ್ ಮೇಲೆ ಏನೋ ದ್ವೇಷ ಇರೋಕೆ ಸಾಧ್ಯ ಇಲ್ಲ. ಅವ್ರ ಉದ್ದೇಶ ಪ್ರದ್ಯುಮ್ನಂಗೆ ಕೆಟ್ಟ ಹೆಸರು ತರೋದಷ್ಟೇ. ಆ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ, ಅರುಂಧತಿ ಹೇಳಿದ್ಲು. ಹಾಗಾದ್ರೆ ಇದನ್ನ ಪ್ರದ್ಯುಮ್ನಂಗೆ ಬಿಟ್ಬಿಡೋಣ್ಮ? ನಾಗರಾಜ ಕೇಳ್ದ. ಅದೇಗ್ ಬಿಟ್ಬಿಡಕ್ಕಾಗತ್ತೆ? ಅವರು ಆಟ ಆಡ್ತಿರೋದು ಆಕಾಶಗಂಗೆಯ ಪ್ರತಿಷ್ಠೆ ಜೊತೆ. ಅವನ್ ಯಾರೇ ಆಗಿರ್ಲಿ, ಸರಿಯಾದ ಪಾಠ ಕಲಿಸ್ತೀನಿ ಅಂತ ಅರುಂಧತಿ ಕಣ್ಗಳಲ್ಲಿ ಬೆಂಕಿ ಕಾರ್ತಾ ಹೇಳಿದ್ಲು. ಅರುಂಧತಿ ಯಾವತ್ತೂ ಬೇರೆಯವರ ವಿಷಯದಲ್ಲಿ ತಲೆ ಹಾಕ್ತಾ ಇರಲಿಲ್ಲ, ಅವಳಿಗೆ ಅದು ಇಷ್ಟನೂ ಆಗ್ತಿರ್ಲಿಲ್ಲ. ಇದು ಕೂಡ ಮಹೋನ್ನತ ರಾಜ್ಯದ ಮನೆತನದ ಆಂತರಿಕ ವಿಷಯ. ತಮಗ್ಯಾಕೆ ಅಂತ ಸುಮ್ಮನಿರಬಹುದಿತ್ತು, ಆದ್ರೆ ಇವರ ಆಂತರಿಕ ವಿಷಯದಿಂದ ತೊಂದರೆ ಆಗ್ತಿರೋದು ತಮ್ಮ ಆಕಾಶಗಂಗೆಯ ಪ್ರತಿಷ್ಠೆಗೆ. ಹಾಗಾಗಿ ಅರುಂಧತಿ ಈ ವಿಷಯದಲ್ಲಿ ಮೂಗ್ ತುರಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ಲು. ಈ ರಾಜ್ಯದಲ್ಲಿ ಪ್ರದ್ಯುಮ್ನ ವಿರೋಧಿಗಳು ಯಾರಿರಬಹುದು ಅಂತ ಇಂದು ಮಿತ್ರ ಯೋಚಿಸೋಕೆ ಶುರು ಮಾಡ್ದ. ಆದ್ರೆ ಅವರಿಗೆ ಈ ರಾಜ್ಯದ ವಿಷಯ ಏನೇನೂ ಗೊತ್ತಿರಲಿಲ್ಲ. ಹಾಗಾಗಿ ಈ ರಾಜಕುಮಾರನ್ ಕಂಡ್ರೆ ಯಾರು ದ್ವೇಷಿಸ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅರುಂಧತಿ ತನ್ನ ಮನಸ್ಸಲ್ಲಿ ಬೇರೇನೋ ಯೋಚಿಸ್ತಾ ಇದ್ಲು. ಪ್ರದ್ಯುಮ್ನ ಸ್ಥಿತಿ ನೋಡಿ ಅರುಂಧತಿಗೆ ತನ್ನ ಗಾಂಧಾರ ರಾಜ್ಯದ ರಾಜಕುಮಾರ ಆಗಿದ್ದ ಜಯದೇವನ್ ನೆನಪಾಯ್ತು. ಜಯದೇವ ಜನರಿಂದ ಒಳ್ಳೆ ಹೆಸರು ಗಳಿಸಿದ್ದ. ಇಲ್ಲೂ ಕೂಡ ಪ್ರದ್ಯುಮ್ನ ಜನರಿಂದ ಒಳ್ಳೆ ಹೆಸರು ತಗೊಂಡಿದ್ದ. ಅವನು ಇಲ್ಲಿಗೆ ಬರೋ ಸ್ಪರ್ಧಿಗಳನ್ನ ತನ್ನಲ್ಲೇ ಉಳಿಸ್ಕೊಳ್ಳೋದು ತನ್ನ ರಾಜ್ಯನ ಬಲಪಡಿಸೋಕಾಗ ಮಾತ್ರ. ಹಾಗಾಗಿ ಅದೇನು ಅವನ್ ಕೆಟ್ಟಬುದ್ಧಿ ಆಗಿರ್ಲಿಲ್ಲ. ಬದಲಿಗೆ ಪ್ರದ್ಯುಮ್ನಲ್ಲಿ ಒಳ್ಳೆ ರಾಜ್ಯ ಕಟ್ಟಬೇಕು ಅನ್ನೋ ತುಡಿತ ಇದೆ ಅನ್ನೋದನ್ನ ತೋರಿಸ್ತಾ ಇತ್ತು. ಅರುಂಧತಿ ಇಷ್ಟೆಲ್ಲ ಮಾಡ್ತಿರೋದು ತನ್ನ ರಾಜ್ಯಕ್ಕಾಗಿಯೇ ತಾನೆ. ಹಾಗಾಗಿ ಅವಳಿಗೆ ಇದರಲ್ಲಿ ಯಾವ ದುರುದ್ದೇಶನೂ ಕಂಡಿರಲಿಲ್ಲ. ಆದ್ರೆ ಗಾಂಧಾರದಲ್ಲಿ ಜಯದೇವ ತನ್ನ ಸ್ವಂತ ತಂದೆ ಮತ್ತೆ ತನ್ನ ಅಣ್ಣನಿಂದ ಅನ್ಯಾಯಕ್ಕೆ ಒಳಗಾಗಿದ್ದ. ಇಲ್ಲೂ ಯಾಕೆ ಹೀಗೆ ಇರಬಾರದು ಅಂತ ಅರುಂಧತಿ ಯೋಚಿಸಿದ್ಲು. ಪ್ರದ್ಯುಮ್ನಂಗೆ 3 ಜನ ತಮ್ಮಂದಿರಿದ್ದಾರೆ ಅಂತ ಅರುಂಧತಿ ಗಂಭೀರವಾಗಿ ಹೇಳಿದ್ಲು. ಅವಳು ಹೇಳಿದ ಕೂಡಲೇ ಎಲ್ಲರೂ ಸೈಲೆಂಟ್ ಆಗಿ ಅವಳ ಕಡೆನೆ ನೋಡೋಕೆ ಶುರು ಮಾಡಿದ್ರು. ಮೊದಲಿಗೆ ಅರುಂಧತಿ ಈ ವಿಷಯ ಯಾಕೆ ಹೇಳಿದ್ಲು ಅಂತಾನೆ ಯಾರಿಗೂ ಅರ್ಥಾಗ್ಲಿಲ್ಲ. ಆಮೇಲೆ ಎಲ್ರಿಗೂ ಒಂದೇ ಸಲ ಗೊತ್ತಾಯ್ತು, ಪ್ರದ್ಯುಮ್ನನ್ ಹೆಸರು ಕೆಡ್ಸೋಕೆ ಪ್ರಯತ್ನ ಪಡ್ತಾ ಇರೋರು ಅವರ ತಮ್ಮಿಂದರು ಸಹ ಇರಬಹುದು ಅಂತ. ಪ್ರದ್ಯುಮ್ನಂಗೆ 3 ಜನ ತಮ್ಮಂದಿರಿದ್ದಾರೆ. ಒಬ್ಬ ತೀರ್ಥಂಕರ, ಅವತ್ತು ಅರಮನೆ ಭೋಜನಕ್ಕೆ ಅಂತ ಹೋದಾಗ ನೋಡಿದಿವಿ. 2ನೇ ತಮ್ಮನ ಹೆಸರು ಜಯಂಕರ ಮತ್ತೆ 3ನೇ ತಮ್ಮ ವಿಶ್ವಂಕರ. ಆದ್ರೆ ಈ ವಿಶ್ವಂಕರ ಇದನ್ನಲ್ಲ, ಅವನು ರಾಜನ್ ಮಗ ಅಲ್ಲ, ಅವನೊಬ್ಬ ಅನಾಥ. ಅವನನ್ನ ರಾಜ ಪರಿವಾರದವರು ಸಾಕೊಂಡಿದ್ದಾರಷ್ಟೇ. ಹಾಗಾಗಿ ಪ್ರದ್ಯುಮ್ನ ಮತ್ತೆ ವಿಶ್ವಂಕರನ ಮಧ್ಯೆ ತುಂಬಾ ಸ್ನೇಹ ವಿಶ್ವಾಸಗಳಿವೆ ಅಂತ ರೋಹನ್ ಹೇಳ್ದ. ಅವನು ಈಗಾಗ್ಲೇ ರಾಜ ಮನೆತನದವರ ಎಲ್ಲಾ ವಿಷಯನ ಸಂಗ್ರಹ ಮಾಡ್ಕೊಂಡಿದ್ದ. ಪ್ರದ್ಯುಮ್ನಂಗೆ ತನ್ನ 3ನೇ ತಮ್ಮ ಅಂದ್ರೆ ಇಷ್ಟನಾ ಅಂತ ಅರುಂಧತಿ ಕೇಳಿದ್ಲು. ಹೌದು, ಅವನು ತುಂಬಾ ಚಿಕ್ಕವನು, ಅವನಿಗೆ ಈಗ 18 ವರ್ಷ ಅಷ್ಟೆ ಅಂತ ರೋಹನ್ ಹೇಳ್ತಿದ್ದ ಹಾಗೆ ಅರುಂಧತಿಗೆ ಶಾಕ್ ಆಯ್ತು. ಪ್ರದ್ಯುಮ್ನನ್ ತಮ್ಮಂಗೂ ನನ್ ವಯಸ್ಸೆ ಅಂತ ಅನ್ಕೊಂಡ ಅರುಂಧತಿ ಮನಸ್ಸಲ್ಲಿ ಬೇರೆ ಏನೂ ಯೋಚನೆಗಳು ಹುಟ್ಟೋಕೆ ಶುರುವಾದ್ವು.